ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ಆರ್ ಸಿ ಬಿ ವರ್ಸಸ್ ಪಂಜಾಬ್ ಕಿಂಗ್ಸ್ ಇದೀಗ ಟಾಸ್ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಟಾಸ್ ಗೆದ್ದಿದ್ದು ಯಾರು, ನಮ್ಮ ಪ್ಲೇಯಿಂಗ್ ಲೆವೆನ್ ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀರಿ. ಇವತ್ತು ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಬೆಂಕಿಯಾದ ಮ್ಯಾಚು, ಫೈನಲಿ ಆರ್ ಸಿ ಬಿ ತಂಡ ಇವತ್ತು ಟಾಸ್ನ ಗೆದ್ದಿದ್ದಾರೆ. ವೀಕ್ಷಕರೇ, ಫ್ಯಾಬ್ ಡ್ಯೂ ಪ್ಲಸೀಸ್ ಅವರು ಟಾಸ್ನ ಗೆದ್ದು ಚೇಸಿಂಗ್ ತಗೊಂಡಿದ್ದಾರೆ, ಬೌಲಿಂಗ್ನ ಚೂಸ್ ಮಾಡಿದ್ದಾರೆ, ಒಳ್ಳೆ ಆಪ್ಷನ್ಸ್ ಅಂತಲೇ ಹೇಳ್ಬೋದು. ಇವತ್ತು ಪಂಜಾಬ್ ತಂಡವನ್ನು ನಾವು ಆಲ್ ಔಟ್ ಮಾಡಿ ಅದಾದಮೇಲೆ ನಾವು ಗೆದ್ದೇ ಗೆಲ್ತೀರಿ. ಇದೀಗ ಪ್ಲೇಯಿಂಗ್ ಲೆವೆನ್ ಕಡೆಗೆ ನೋಡೋದಾದ್ರೆ, ಫ್ಯಾಬ್ ಡ್ಯೂ ಪ್ಲಸೀಸ್ ವಿರಾಟ್ ಕೊಹ್ಲಿ ಎಂದಿನಂತೆ ಬೆಂಕಿ ಓಪನರ್ ಆಗ್ತಾರೆ. ಅದಾದಮೇಲೆ ರಜತ್ ಪಾಟೀದಾರ್ ಕೂಡ ಇದ್ದಾರೆ, ದಿನೇಶ್ ಕಾರ್ತಿಕ್ ಇದ್ದಾರೆ, ಗ್ಲೆನ್ ಮ್ಯಾಕ್ಸ್ವೆಲ್ ಇದ್ದಾರೆ, ಶಹಬಾಜ್ ಅಹಮದ್ ಇದ್ದಾರೆ, ಮೈಪಾಲ್ ಲೊಂಬ್ರೋ ಅವರು ಇದ್ದಾರೆ, ಒನಿಂದು ಹಸರಂಗ್ ಅವರು ಇದ್ದಾರೆ, ಹರ್ಷಲ್ ಪಟೇಲ್ ಇದ್ದಾರೆ, ಮೊಹಮ್ಮದ್ ಸಿರಾಜ್ ಇದ್ದಾರೆ ಮತ್ತು ಜೋಸ್ ಹೇಜಲ್ವುಡ್ ಕೂಡ ಇದ್ದಾರೆ. ಇವತ್ತಿನ ಪಂದ್ಯ ಬೆಂಕಿಯಾದಂಥ ಪಂದ್ಯ ಅಂತ ಹೇಳ್ಬೋದು ಗಾಯ್ಸ್. ಫೈನಲಿ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ತುಂಬ ತುಂಬ ಖುಷಿ ಆಯಿತು. ಆರ್ ಸಿ ಬಿ ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದಿದೆ ಇವತ್ತು. ಇವತ್ತಿನ ಪಂದ್ಯ ತುಂಬ ತುಂಬ ಇಂಪಾರ್ಟೆಂಟು. ವಿರಾಟ್ ಕೊಹ್ಲಿ ಅವರು ಕೂಡ ರೀಸೆಂಟ್ ಪಂದ್ಯಗಳಲ್ಲಿ ಹೇಳಿದ್ದಾರೆ ಅಂದರೆ ಯಾವ ರೀತಿ ಪ್ರದರ್ಶನ ಕೊಡ್ತಾ ಇದ್ದೀರಿ ಅಂತ. ಲಾಸ್ಟ್ ಮ್ಯಾಚು ಅವರು ಕ್ಲಿಯರ್ ಕಟ್ಟಾಗಿ ಒಳ್ಳೆ ರೀತಿಯ ಪ್ರದರ್ಶನ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ, ಪರವಾಗಿಲ್ಲ. ಈ ಒಂದು ಪಂದ್ಯ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಆ ಪಂಜಾಬ್ ಕಡೆ ಏನಪ್ಪ ಬದಲಾವಣೆ ಅಂದರೆ, ಸಂದೀಪ್ ಶರ್ಮಾ ಔಟ್ ಆಗಿದ್ದಾರೆ, ಅವ್ರ ಬದಲು ಹರ್ಪೀತ್ ಬರಾರ್ ಅವರು ಇನ್ ಆಗಿದ್ದಾರೆ. ಆರ್ ಸಿ ಬಿ ತಂಡಕ್ಕೆ ಅವರು ಕಾಟ ಕೊಟ್ಟಿದ್ದಾರೆ ಅಂತ ತಗೊಂಬಂದಿದ್ದಾರೆ, ಆದರೆ ಆರ್ ಸಿ ಬಿ ತಂಡನೇ ಕಾಟ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಕಿಂಗ್ ಕೊಹ್ಲಿ ಅವರ ಅರ್ಧಶತಕ ನಾವು ನೋಡ್ಬೋದು ಇವತ್ತು, ಮೊಹಮ್ಮದ್ ಸಿರಾಜ್ ಅವರ ಮ್ಯಾಜಿಕ್ ನೋಡ್ಬೋದು. ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್